வணக்கம். ஐபோல் ಜನರಲ್ ಬಿಪಿನ್ ರಾವತ್ ಅವರ ಪಾರ್ಥಿವ ಶರೀರ ಈಗ ದೆಹಲಿಯ ಕಂಟೋನ್ಮೆಂಟ್ನ ಸೇನಾ ಚಿತಾಗಾರದಲ್ಲಿ ಇದೆ. ಅಧಿಕಾರಿಗಳು ಪಾರ್ಥಿವ ಶರೀರವನ್ನು ತಂದು ಈಗ ಇಡ್ತಾ ಇರುವಂತಹ ದೃಶ್ಯವನ್ನು ನಾವು ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಈ ಅಂತ್ಯಕ್ರಿಯೆಯಲ್ಲಿ 8 ಸೇನಾಧಿಕಾರಿಗಳು ಕೂಡ ಪಾಲ್ಗೊಳ್ತಾರೆ. ರಾವತ್ಗೆ ಅಂತಿಮ ವಿಧಿವಿಧಾನವನ್ನು ಇನ್ನೂ ಕೆಲವೇ ಕ್ಷಣಗಳಲ್ಲಿ ನಡೆಸಲಿದ್ದಾರೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತಿನವರೆಗೂ ಅವರಿಗೆ ಸಾರ್ವಜನಿಕ ದರ್ಶನಕ್ಕೂ ಅವಕಾಶ ಇದೆ. ಅಂದರೆ ಅವರ ಕುಟುಂಬಸ್ಥರಿಗೆ, ಗಣ್ಯರಿಗೆ ಮಾತ್ರ ಅವಕಾಶ ಇರುವುದು, ಸಾರ್ವಜನಿಕರಿಗೆ ಅಲ್ಲ. ಪ್ರಮುಖವಾಗಿ ಇಂತಹ ಸಂದರ್ಭದಲ್ಲಿ ಬೇರೆ ಬೇರೆ ದೇಶಗಳ ಸೇನಾ ಮುಖ್ಯಸ್ಥರು ಪಾಲ್ಗೊಳ್ತಾರೆ, ಅವರು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ಈಗ ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರ ಪತ್ನಿ ಮಧುಲಿಕಾ ರಾವತ್ ಇವರ ಇಬ್ಬರ ಪಾರ್ಥಿವ ಶರೀರವನ್ನು ಅಲ್ಲಿ ತಂದು ಇಡಲಾಗಿರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ದೆಹಲಿ ಕಂಟೋನ್ಮೆಂಟ್ನ ಸೇನಾ ಚಿತಾಗಾರದಲ್ಲಿ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಅಂತ್ಯ ಸಂಸ್ಕಾರಕ್ಕೆ ಹೂವಿನ ಒಂದು ಕಡೆ ಹೂವಿನ ಹಾಕಿ ಅದರ ಮೇಲೆ ಈಗ ಸೇನಾ ಚಿತಾಗಾರದಲ್ಲಿ ಪಾರ್ಥಿವ ಶರೀರಗಳನ್ನು ಇಡಲಾಗಿರುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೀವಿ. ಬೇರೆ ಬೇರೆ ದೇಶಗಳ ಚೀಫ್ ಕಮಾಂಡರ್ಗಳು ಇಲ್ಲಿಗೆ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಲಿದ್ದಾರೆ. ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಇಬ್ಬರು ಮಕ್ಕಳು ಜನರಲ್ ಬಿಪಿನ್ ರಾವತ್ ಅವರಿಗೆ, ಅವರ ಇಬ್ಬರು ಮಕ್ಕಳು ಅಲ್ಲಿ ಪಾಲ್ಗೊಂಡಿರುವಂಥದ್ದು, ಹಾಗೆಯೇ ಅನೇಕ ಗಣ್ಯರು, ಅವರ ಕುಟುಂಬಸ್ಥರು ಅಲ್ಲಿ ನೆರೆದಿರುವುದನ್ನು ನಾವು ನೋಡ್ತಾ ಇದ್ದೀವಿ. 6 ಲೆಫ್ಟಿನೆಂಟ್ ಜನರಲ್ಗಳು, ಹಾಗೆಯೇ 3 ಸೇನೆಯ 12 ಅಧಿಕಾರಿಗಳು ವಿಜಿಲ್ ಡ್ಯೂಟಿಯನ್ನು ಮಾಡಿ, ಭೂಸೇನೆಯ ಎಲ್ಲ ಶ್ರೇಣಿಯ 99 ಅಧಿಕಾರಿಗಳು, ನೌಕಾಸೇನೆ, ವಾಯುಸೇನೆಯ 33 ಅಧಿಕಾರಿಗಳು ಈ ಒಂದು ಪಾರ್ಥಿವ ಶರೀರದ ಮೆರವಣಿಗೆಯ ವೇಳೆ ಎಸ್ಕಾರ್ಟ್ ಇದ್ದಿದ್ದನ್ನು ನಾವು ಗಮನಿಸಿದ್ವಿ. ಚಿತಾಗಾರದಲ್ಲೇ ಈಗಾಗಲೇ ನೀವು ನೋಡ್ತಾ ಇರುವಂತಹ ದೃಶ್ಯ ಜನರಲ್ ಬಿಪಿನ್ ರಾವತ್ ಅವರ, ಹಾಗೆ ಅವರಿಗೆ ಸಿಕ್ಕಂತಹ ಅತ್ಯಂತ ಶ್ರೇಣಿಗಳನ್ನು ನಾವು ಗಮನಿಸಬಹುದು, ವಿಶಿಷ್ಟ ಪದಕಗಳನ್ನು ನಾವು ಗಮನಿಸಬಹುದು. ಹಾಗೆಯೇ ಮಧುಲಿಕಾ ರಾವತ್ ಅವರ ಒಂದು ಪಾರ್ಥಿವ ಶರೀರದ ದೃಶ್ಯವನ್ನು ಕೂಡ ನಾವು ನೋಡ್ತಿದ್ದೀವಿ. ಈಗಾಗಲೇ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತದೆ. ಅತ್ಯಂತ ಮಹೋನ್ನತವಾದಂತಹ ಶ್ರೇಣಿಗಳು ಅವರಿಗೆ ಸಿಕ್ಕಿತ್ತು, ಪದಕಗಳು ಸಿಕ್ಕಿತ್ತು. ಆ ಒಂದು ಪದಕಗಳ ವಿಚಾರವನ್ನು, ಶ್ರೇಣಿಯನ್ನು ಕೂಡ ಅವರ ಪಾರ್ಥಿವ ಶರೀರದಲ್ಲಿ ಇರುವಂತಹ ಈ ಒಂದು ಪೆಟ್ಟಿಗೆಯಲ್ಲಿ ಹಾಕಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಸರ್, ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಬ್ರಾಡ್ ಸ್ಕ್ವೇರ್ಗೆ ಬಂದಿದೆ ಪಾರ್ಥಿವ ಶರೀರಗಳು. ಅಲ್ಲಿ ಈಗ ಯಾವ ರೀತಿಯ ರಿಚುವಲ್ಸನ್ನು ಮಾಡಲಾಗುತ್ತೆ. ಮತ್ತೊಂದು ಕಡೆ ಈಗ ಆ ಒಂದು ಬಾಡಿಯಲ್ಲಿ ಇರುವಂತಹ ಒಂದು ಪೆಟ್ಟಿಗೆಯಲ್ಲಿ ಒಂದಷ್ಟು ಮೆನ್ಷನ್ ಮಾಡಲಾಗಿದೆ, ಹೆಸರುಗಳನ್ನು ಮೆನ್ಷನ್ ಆಗಿದೆ. ಅದು ಅವರ ಶ್ರೇಣಿ, ಅವರಿಗೆ ಸಿಕ್ಕಂತಹ ಪದಕಗಳನ್ನು ಮೆನ್ಷನ್ ಮಾಡಲಾಗಿರೋದಾ, ಹೇಗೆ? ಹೌದು ನೋಡಿ, ನೀವು ಈಗ ನೀವು ತೋರಿಸ್ತಿರೋ ಈ ಚಿತ್ರ ಇದರಲ್ಲಿ ಬ್ರಾಸ್ ಸ್ಕ್ವೇರ್ ಕ್ರಿಮಿಟೋರಿಯಂ ಅಂದ್ರೆ ಸರ್ವಿಸ್ ಕ್ರಿಮಿಟೋರಿಯಂ ಅಲ್ಲಿ ಎರಡು ಕ್ಯಾಸ್ಕೆಟ್ ಇಟ್ಟಿದ್ದಾರೆ, ಒಂದು ಜನರಲ್ ರಾವತ್ದು, ಇನ್ನೊಂದು ಮಧುಲಿಕಾ ರಾವತ್ದು. ನೀವು ನೋಡಿದ್ರೆ ಬಹಳ ಹತ್ತಿರವಾಗಿ ಗೊತ್ತಾಗತ್ತೆ, ಜನರಲ್ ರಾವತ್ ಅವರ ಕ್ಯಾಸ್ಕೆಟ್ ನಮ್ಮ ದೇಶದ ತಿರಂಗ ಇಂದ ಸುತ್ತಿದ್ದಾರೆ, ಆದ್ರೆ ಮಧುಲಿಕಾ ರಾವತ್ ಅವರ ಕ್ಯಾಸ್ಕೆಟ್ ಬರೀ ಬಳಿ ಬಿಳಿ ವೈಟ್ ಒಂದು ಬೆಡ್ಶೀಟ್ ಇಂದ ಇದು ಸುತ್ತಿದ್ದಾರೆ. ನೋಡಿ, ಜನರಲ್ ರಾವತ್ ಅವರು ಅವರ ಜೀವನ ಪೂರ್ತಿ ಜೀವಮಾನದಲ್ಲಿ ಯಾವಾಗ್ಲೂ ಆ ತಿರಂಗ ರಕ್ಷಣೆ ಮಾಡಿದ್ರು, ನಮ್ಮ ದೇಶದ ನ್ಯಾಷನಲ್ ಫ್ಲಾಗ್ ಸಲ್ಯೂಟ್ ಮಾಡಿ ಅದನ್ನ ರಕ್ಷಣೆ ಮಾಡಿದ್ರು. ಇವತ್ ಅದೇ ಇದನ್ನ ತಿರಂಗಾನ ಅವ್ರ ಮೈಮೆ ಅವ್ರು ಸುತ್ತಕೊಂಡು, ಅವ್ರ ಕ್ಯಾಸ್ಕೆಟ್ ಮೇಲೆ ಸುತ್ತಕೊಂಡು ಅವ್ರಿಗೆ ವಿದಾಯ ಎಲ್ಲಾರು ಹೇಳ್ತಾ ಇದ್ದಾರೆ. ಈಗ ಇದನ್ನ ನಡೆಯೋ ಪ್ರೊಸೀಜರ್ಸ್ ಅಲ್ಲ, ಮೊದಲು ಬಂದು ಜನ ಇದನ್ನ ಎಲ್ಲ ರೀತ್ ಲೈಯಿಂಗ್ ಮಾಡ್ತಾರೆ, ರೀತ್ ಲೈಯಿಂಗ್ ಮಾಡಿ ಪುಷ್ಪಗುಚ್ಛ ಎಲ್ಲ ಇದು ಸಮರ್ಪಣೆ ಎಲ್ಲ ನಡೆಯುತ್ತೆ. ಅದಾದ್ಮೇಲೆ ಒಂದ್ ಚಿಕ್ಕ ರಿಲಿಜಿಯಸ್ ಸೆರೆಮನಿ, ಇಬ್ಬರು ಹೆಣ್ಮಕ್ಳು ಆಗ್ಲೇ ಕೂತಿದ್ದಾರೆ ಅಲ್ಲಿ. ಅದರಲ್ಲಿ ದೊಡ್ಡ ಹೆಣ್ಮಗಳಿಗೆ ನನಗೆ ಗೊತ್ತಿರೋ ಪ್ರಕಾರ ಮದುವೆ ಆಗಿದೆ, ಅವಳ ಇದನ್ನ ಅಳಿಯನೂ ಅಲ್ಲೇ ಇದ್ದಾನೆ. ಸೊ ಅವರು ಇದನ್ನ ಈ ಕ್ರಿಯೆನ ಮಾಡಬಹುದು ಅಂತ ಅನ್ಸತ್ತೆ. ಆದ್ರೆ ಇದನ್ನ ಈ ರೀಟ್ಲೈಯಿಂಗ್ ಆಮೇಲೆ ಫಾರಿನ್ ಡಿಗ್ನಿಟರೀಸ್ ಇಂದ, ನಮ್ಮ ಡಿಗ್ನಿಟರೀಸ್ ಇಂದ, ಆಮೇಲೆ 83 ಸ್ಟಾರ್ ಜನರಲ್ಸ್ ಇಂದ, ನಮ್ಮ ಉಳಿದಿದ್ದ ದೊಡ್ಡ ದೊಡ್ಡ ಅದನ್ನ ಪದವಿದಾರರಿಂದ, ಸೀನಿಯರ್ ಆಫೀಸರ್ಸ್ ಇಂದ ಸ್ವಲ್ಪ ಟೈಮ್ ತಗೊಳತ್ತೆ. ಅದಾದ್ಮೇಲೆ ರಿಲಿಜಿಯಸ್ ಸೆರೆಮನಿ, ಅದಾದ್ಮೇಲೆ ಇದನ್ನ ಲೈಟಿಂಗ್ ದ ಫೈರ್ ವಿತ್ 17 ಗರ್ಲ್ಸ್ ಸಲ್ಯೂಟ್, ಇದು ಇವತ್ತಿನ ಇದು ಪ್ರೊಸೀಜರು. ನೋಡಿ, ಆಗ್ಲೇ ಶುರುವಣಿ ಆಗೋಯ್ತು ಅಲ್ಲಿ, ರೀತ್ ಲೈಯಿಂಗ್ ಶುರುವಣಿ ಆಗೋಯ್ತು. ನೋಡಿ, ಇಂಥ ಒಂದು ಸರ್ವಿಸಸ್ ಅಲ್ಲಿ ಯಾವ ತರ ಟೈಮ್ ವೇಸ್ಟ್ ಆಗಲ್ಲ, ಯಾವ ತರ ಕನ್ಫ್ಯೂಷನ್ ಇಲ್ಲ, ಯಾವಾಗ ಏನ್ ಮಾಡ್ಬೇಕು, ಯಾವಾಗ ಯಾರು ಏನ್ ಮಾಡ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಎಲ್ಲರಿಗೂ ಗೊತ್ತು, ಅವರವರ ರೆಸ್ಪಾನ್ಸಿಬಿಲಿಟಿ ಅವರು ಬಹಳ ಚೆನ್ನಾಗಿ ಗೊತ್ತು, ಒಂದು ಸ್ವಲ್ಪನೂ ಕನ್ಫ್ಯೂಷನ್ ಇಲ್ಲ.
ಆಮೇಲೆ ಇದನ್ನ ಪೂರ್ತಿ ಅವರದು ಇದನ್ನ ಕಾಟೇಜ್ ಇದರಿಂದ ಕಾಮರಾಜ್ ಮಾರ್ಗಿಂದ ಬ್ರಾಡ್ ಸ್ಕ್ವೇರ್ ಬರೋ ತನಕ ಒಂದು ಸ್ವಲ್ಪನೂ ದಾರಿ ತೊಂದರೆ ಇಲ್ಲ ಯಾರಿಗೂ ನಮ್ಮ ನಾಗರಿಕರಿಗೆ ಒಂದು ಸ್ವಲ್ಪನೂ ತೊಂದರೆ ಆಗಿಲ್ಲ ಇವತ್ತು ಹೇಳಕಾಗಲ್ಲ ಇವರು ದೆಲ್ಲಿ ಚೀಫ್ ಮಿನಿಸ್ಟರ್ ಬಂದು ಬರಬಹುದು ಇದನ್ನ ವಿಟ್ಲೈಂಗೆ ಕೆಲವರು ಪೊಲಿಟಿಕಲ್ ಲೀಡರ್ಸ್ ಬಂದು ಬರಬಹುದು ಆದರೆ ಆಗ್ಲೇ ಇದನ್ನ ಬಂದು ಇದನ್ನ ಗಣ್ಯರು ರೀಟ್ಲೈಂಗ್ ಸೆರೆಮನಿ ಶುರು ಮಾಡೇ ಬಿಟ್ಟಿದ್ದಾರೆ ಸೊ ಇವೆಲ್ಲ ಕರೆಕ್ಟ್ ಆಗಿ ನಾಲ್ಕು ಮುಖಾಲ್ಗೆ ಎಲ್ಲ ಮುಗಿದೋಗ್ಬೇಕು ಅಷ್ಟೊತ್ತಿಗೆ ಐ ಥಿಂಕ್ ಅದನ್ನ ಅವರು ಎಲ್ಲ ಟೈಮ್ನ ಸ್ಟಡಿ ಮಾಡಿಬಿಟ್ಟು ಆ ಥರ ಒಂದು ಪ್ರೋಗ್ರಾಮ್ ಮಾಡಿರ್ತಾರೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಇಲ್ಲ ಒಂದು ಸ್ವಲ್ಪನೂ ಯಾವ ಥರನೂ ಡಿಸ್ಪ್ಲೇ ಆಫ್ ಎಮೋಷನ್ ಇಲ್ಲ ಅದನ್ನು ಎಷ್ಟು ದುಃಖ ಇದ್ರು ಆ ದುಃಖ ಸಹಿಸ್ಕೊಂಡು ಕಣ್ಣಲ್ಲಿ ಇದನ್ನು ನೀರು ಬರದಂಗೆ ನೋಡಿಕೊಂಡು ಬೇರೆಯವ್ರಿಗೆ ನಮ್ಮ ದುಃಖ ಕಾಣಿಸ್ಬಾರ್ದು ನಮ್ಮ ವೀಕ್ನೆಸ್ ಕಾಣಿಸ್ಬಾರ್ದು ಅನ್ನೋ ಒಂದೇ ಮನೋಭಾವದಿಂದ ಇವತ್ತು ನಾವು ಜನರಲ್ ರಾವತ್ಗೆ ವಿ ಆರ್ ಬಿಡಿಂಗ್ ಇನ್ ಫೇರ್ವೆಲ್ ಓಕೆ ನಾನು ಮಾತನಾಡಿಸ್ತೀನಿ ಸರ್ ಅಂತಿಮ ವಿಧಿವಿಧಾನದ ಕಾರ್ಯಗಳು ಅಲ್ಲಿ ನಡೀತಾ ಇದೆ ಸಕಲ ಸೇನಾ ಗೌರವವನ್ನು ಕೂಡ ಅಲ್ಲಿ ಸಲ್ಲಿಕೆ ಮಾಡಲಾಗ್ತಾ ಇದೆ ಅದರ ಬಗ್ಗೆ ಇನ್ನಷ್ಟು ಮಾಹಿತಿ